ಚಂದ್ರಶೇಖರ್ ಅವರೇ, ಮತ್ತೆ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಕೇರಳದಲ್ಲಿ ಪ್ರತಿನಿತ್ಯ 300 ಕೇಸ್ಗಳು ದಾಖಲಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಕೊರೋನಾ ಕೆಲ ವರ್ಷಗಳಿಂದ ಇಡೀ ವಿಶ್ವವನ್ನ ಬಾಧಿಸುವಂತ ಕೊರೋನಾ ಸೋಂಕು ಈಗ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಕೇರಳದಲ್ಲಿ ಕಾಣಿಸ್ಕೊಂಡಂತ ಈ ಸೋಂಕು ಈಗಾಗಲೇ ಕೇರಳ ರಾಜ್ಯದಲ್ಲಿ 4 ಜನರನ್ನ ಬಲಿ ಪಡೆದುಕೊಂಡಿದೆ. ಹಾಗಾಗಿ ಕರ್ನಾಟಕವೂ ಸಹ ಕಟ್ಟೆಚ್ಚರ ವಹಿಸಿದೆ. ಆರೋಗ್ಯ ಇಲಾಖೆ, ಆರೋಗ್ಯ ಸಚಿವಾಲಯ ಈಗಾಗಲೇ ಒಂದು ಸಭೆಯನ್ನ ಮಾಡ್ತದೆ. ದಿನೇಶ್ ಗುಂಡೂರಾವ್ ಸಚಿವರು ಒಂದು ಸಭೆಯನ್ನ ಮಾಡಿದ್ರು, ಉನ್ನತಾಧಿಕಾರಿಗಳ ಸಭೆಯನ್ನ. ಮತ್ತೊಂದು ಸಭೆಯನ್ನ ಮಾಡ್ಲಿಕ್ಕೆ ಬಹುಶಃ ಇನ್ನೊಂದು 24 ಗಂಟೆಗಳಲ್ಲಿ ಮತ್ತೊಂದು ಸಭೆ ನಡೆಯುತ್ತೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದೆ. ಈ ಕೊರೋನಾ ಸೋಂಕು ಕರ್ನಾಟಕದಲ್ಲಿ ಒಂದು ದಿನದ ಹಿಂದೆ ಪತ್ತೆ ಮಾಡಿದಾಗ 58 ಜನರಿಗೆ ಈ ಸೋಂಕು ತಗುಲಿದೆ ಅಂತಕ್ಕಂತ ಮಾಹಿತಿ ಹೊರಬಿದ್ದಿತ್ತು. ಆದ್ರೆ ಕೇರಳದಲ್ಲಿ ಪ್ರತಿದಿನ 300 ಸೋಂಕುಗಳು ದಾಖಲಾಗ್ತಾ ಇದಾವೆ. ಈಗಾಗಲೇ 4 ಜನರ ಸಾವಾಗಿದೆ ಕೇರಳದಲ್ಲಿ. ಹಾಗಾಗಿ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕಟ್ಟೆಚ್ಚರ ವಹಿಸಲಾಗಿದೆ. ಬಹಳ ಮುಖ್ಯವಾಗಿ ಈಗ ಮುಂಬರುವ ಒಂದು ವಾರ 10 ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಇಡೀ ವಿಶ್ವದಲ್ಲೇ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷ ಅಂತ ಅಂದ್ರೆ ಎಲ್ಲರೂ ಸಂಭ್ರಮ ಪಡ್ತಕ್ಕಂಥ ದಿನ ಮತ್ತು ಅತಿ ದೊಡ್ಡ ಸಂಖ್ಯೆಯ ಜನರು ಸೇರ್ತಾರೆ, ಜನಜಂಗುಳಿ ಇರುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನು ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಈಗ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿ ಸಭೆಯನ್ನ ಕರೆಯಲಾಗಿದೆ. ಬಹುಶಃ ಹೊಸ ವರ್ಷಾಚರಣೆ ಮತ್ತೆ ಕ್ರಿಸ್ಮಸ್ ಆಚರಣೆಗೆ ಒಂದಿಷ್ಟು ನಿರ್ಬಂಧಗಳನ್ನ ರಾಜ್ಯ ಸರ್ಕಾರ ವಿಧಿಸಬಹುದು. ಹೆಚ್ಚು ಜನ ಸೇರತಕ್ಕಂತ ಸಂದರ್ಭ ಆಗಿರೋದ್ರಿಂದ ಹಾಗಾಗಿ ಈ ರಾಜ್ಯ ಇದ್ರ ಬಗ್ಗೆ ಬಹಳ ಗಮನಿಸ್ತಿದೆ. ಮತ್ತೆ ಇನ್ನೊಂದು ಈ ಕೊರೋನಾ ವೈರಸ್ ಬಗ್ಗೆ ಮಾಹಿತಿ ಅಂತಂದ್ರೆ, ಈ ಹಿಂದೆ 3-4 ವರ್ಷದ ಹಿಂದೆ ಕೊರೋನಾ ತುಂಬಾ ವೇಗವಾಗಿ ಸ್ಪ್ರೆಡ್ ಆಗಿತ್ತು. ಮತ್ತೆ ಈ ಕೊರೋನಾ ವೈರಸ್ ಪದೇ ಪದೇ ರೂಪಾಂತರ ಆಗ್ತಾನೆ ಇರುತ್ತೆ. ಆದ್ರೆ ಪ್ರತಿ ಬಾರಿ ರೂಪಾಂತರ ಆದಾಗ್ಲೂ ಸಹ ಈ ವೈರಸ್ನ ಸಾಮರ್ಥ್ಯ ಏನಿತ್ತು ಅದು ಕ್ಷೀಣ ಆಗ್ತಾ ಇತ್ತು. ಅಂದ್ರೆ ಅದು ಪ್ರಸರಣ ಆಗುವಂತ ವೇಗ ಮೊದಲಿನಷ್ಟು, ಏನು ಮೊದಲನೇ ವೈರಾಣು ಇತ್ತು ಅಷ್ಟು ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದ್ದಿಲ್ಲ. ಆದ್ರೆ ಈಗ ಇರ್ತಕ್ಕಂತ ವೈರಾಣು ಏನಿದೆ, ಈ ವೈರಾಣು ತುಂಬಾ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತಕ್ಕಂತ ಮಾಹಿತಿ ಇದೆ. ವೇಗವಾಗಿ ಈ ಹಿಂದೆ ಏನು ವೈರಾಣುಗಳು ರೂಪಾಂತರಿ ವೈರಾಣುಗಳಿತ್ತು ಆ ಎಲ್ಲಾ ವೈರಾಣುಗಳಿಗಿಂತ JN1 ಈ ವೈರಾಣು ಏನಿದೆ ಇದು ಹೆಚ್ಚು ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಆದ್ರೆ ಒಂದು ರಾಜ್ಯ ಸರ್ಕಾರ ಮತ್ತೆ ವಿಜ್ಞಾನಿಗಳು ವೈದ್ಯರು ಎಲ್ಲರೂ ಸಹ ಹೇಳ್ತಾ ಇರೋದೇನು ಅಂತಂದ್ರೆ, ಆತಂಕ ಪಡಬೇಕಾದ ಅಗತ್ಯ ಇಲ್ಲ. ಈ ಹಿಂದೆ 2018-19 ಸಾಲಿನಲ್ಲಿ ಏನು ಭಾರತ ಆಗ್ಲಿ ವಿಶ್ವ ಆಗ್ಲಿ ಕಂಡಿತ್ತು ಲಾಕ್ಡೌನ್ ಅಂತ ಪರಿಸ್ಥಿತಿಯನ್ನ ಕಂಡಿತ್ತು. ಆ ತರದ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ. ನಾಗರಿಕರು ಸಹ ಆತಂಕವನ್ನ ಪಡಬೇಕಾದ ಅಗತ್ಯ ಇಲ್ಲ. ಆದ್ರೆ ಮುನ್ನೆಚ್ಚರಿಕೆ ಅಗತ್ಯ. ಈಗೇನು ಜ್ವರ ಬರುತ್ತೆ ಅಥವಾ ತಲೆನೋವು ಬರುತ್ತೆ, ಸುಸ್ತಾಗುತ್ತೆ, ಈ ತರದೆಲ್ಲ ಸಿಂಪ್ಟಮ್ಸ್ ಹೇಳಿದಾಗ ಕಡ್ಡಾಯವೇನಿಲ್ಲ, ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ. ಆದ್ರೆ ಸ್ವಯಂ ಎಚ್ಚರಿಕೆಯನ್ನ ವಹಿಸ್ಕೊಂಡು ಪರೀಕ್ಷೆ ಮಾಡಿಸ್ಕೊತೀವಿ ಅಂತಂದ್ರೆ, ವೈದ್ಯರ ಹತ್ರ ಹೋಗ್ತೀವಿ ಅಂತಂದ್ರೆ ಅದು ಪ್ರಿಫರಬಲ್. ಆದ್ರೆ ಈ ಹಿಂದೆ ತುಂಬಾ ಪ್ಯಾನಿಕ್ ಆಗಿ ಎಲ್ರು ಸಹ ಸ್ಯಾಂಪಲ್ ತಗೊಳ್ಳಿ, ಎಲ್ರದ್ದು ಟೆಸ್ಟ್ ಮಾಡಿ, ಎಲ್ರಿಗೂ ಬರ್ಲಿಕ್ಕೆ ಹೇಳಿ, ಎಲ್ರದ್ದು ಸ್ವಾಬ್ ತಗೊಳ್ಳಿ, ಪರೀಕ್ಷೆ ಮಾಡಿ, ಆ ತರದ ಪರಿಸ್ಥಿತಿ ಖಂಡಿತವಾಗ್ಲೂ ಇಲ್ಲ. ಇದನ್ನ ಸ್ಪಷ್ಟವಾಗಿ ಆರೋಗ್ಯ ಇಲಾಖೆ ಹೇಳಿದೆ, ಮತ್ತೆ ಆರೋಗ್ಯ ಸಚಿವಾಲಯವೂ ಸಹ ಹೇಳಿದೆ. ಆದ್ರೆ ಯಾರೇ ಒಬ್ಬ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಮುನ್ನೆಚ್ಚರಿಕೆ ಕ್ರಮದಿಂದ ಪರೀಕ್ಷೆ ಮಾಡಿಸ್ಕೊತೀವಿ ಅಂತಂದ್ರೆ ಅದಕ್ಕೇನು ಅಡ್ಡಿ ಇಲ್ಲ. ಆದ್ರೆ ಇದು ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಹೊರತು ತುಂಬಾ ಮಾರಣಾಂತಿಕವಂತೂ ಅಲ್ಲ. ಇದು ಕ್ಯೂರಬಲ್, ಚಿಕಿತ್ಸೆಯನ್ನು ಕೊಡಬಹುದು. ಈ ಏನು ಕೊರೋನಾ ಈ ಹೊಸ ರೂಪಾಂತರಿ ತಳಿ ಇದೆ JN1, ಇದು ಚಿಕಿತ್ಸೆ ಕೊಡಬಹುದು ಮತ್ತೆ ಕ್ಯೂರ್ ಮಾಡಬಹುದು. ಈಗಾಗಲೇ ವ್ಯಾಕ್ಸಿನ್ ಗಳಿದಾವೆ. ಹಾಗಾಗಿ ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರ ಒತ್ತಿ ಒತ್ತಿ ಹೇಳಿದೆ ನಯನ. ಓಕೆ, ಇನ್ ಮುಂದೆ ಕ್ರಿಸ್ಮಸ್ ಕೂಡ ಬರ್ತಾ ಇದೆ, ನ್ಯೂ ಇಯರ್ ಕೂಡ ಬರ್ತಾ ಇದೆ. ಜನರು ಈಗಾಗಲೇ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ, ಹಾಗೆ ಸೆಲೆಬ್ರೇಟ್ ಮಾಡಬೇಕು, ಹೀಗೆ ಸೆಲೆಬ್ರೇಟ್ ಮಾಡಬೇಕು ಅಂತ. ಈಗ ಕೊರೋನಾ ಆತಂಕವನ್ನ ಸೃಷ್ಟಿ ಮಾಡಿರೋದ್ರಿಂದ ಈ ಸೆಲೆಬ್ರೇಷನ್ ಏನಾದ್ರೂ ಕುತ್ತು ಬರಬಹುದಾ? ಈಗ ಯಾವುದೇ ಒಂದು ಸೋಂಕು ಸಾಂಕ್ರಾಮಿಕವಾಗಿ ಹರಡುತ್ತೆ ಅಂತ ಅಂದ್ರೆ ಮುನ್ನೆಚ್ಚರಿಕೆ ಅಗತ್ಯ ಇರುತ್ತೆ. ಈಗ ಕೊರೋನಾ ಮಾತ್ರ ಅಲ್ಲ, ಈ ವೈರಲ್ ಫೀವರ್ ಅಂತ ಏನ್ ಹೇಳ್ತೀವಿ ಅಥವಾ ಶೀತ ಅಂತ ಏನ್ ಹೇಳ್ತೀವಿ, ಅದು ಸಹ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಿ ಆಗುತ್ತೆ, ಕೇವಲ ಕೊರೋನಾ ಮಾತ್ರ ಅಲ್ಲ. ಹಾಗಾಗಿ ಮುನ್ನೆಚ್ಚರಿಕೆಯನ್ನ ಕೊರೋನಾಕ್ಕೆ ಮಾತ್ರ ತಗೋಬೇಕು ಅಂತ ಅಲ್ಲ, ಯಾವುದೇ ಕಾಯಿಲೆ ಆದ್ರೂ ಒಂದು ಸಾಂಕ್ರಾಮಿಕವಾಗಿ ಹರಡುತ್ತೆ ಅಥವಾ ಒಂದು ವೈರಲ್ ಫೀವರ್ ಅಂತ ಅಂದ್ರೆ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ತಗೋಬೇಕಾಗತ್ತೆ. ಅದೇ ಹಿನ್ನೆಲೆಯಲ್ಲಿ ಈಗ ಕೊರೋನಾ ವೈರಾಣು ಕೇರಳದಲ್ಲಿ ಕಾಣಿಸ್ಕೊಂಡು ಕರ್ನಾಟಕದ ಕಡೆಯೂ ಸಹ ಕೆಲವು ಕಡೆ ಬರ್ತಾ ಇರೋದ್ರಿಂದ ಸುಮಾರು 100+ ಕೇಸ್ಗಳು ಈಗಾಗಲೇ ದಾಖಲಾಗಿರೋದ್ರಿಂದ ಈ JN1 ವೈರಸ್ ಏನಿದೆ ತುಂಬಾ ವೇಗವಾಗಿ ಹರಡುವ ಗುಣವನ್ನ ಹೊಂದಿರೋದ್ರಿಂದ ಮುನ್ನೆಚ್ಚರಿಕೆ ತಗೊಳ್ಳೋದು ಅಗತ್ಯ ಅನ್ನುವಂತ ಸಲಹೆಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತು ಈಗ December 25 ಆಗಿರ್ಬೋದು, ಬಹಳ ಮುಖ್ಯವಾಗಿ December 31 ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಎಲ್ಲಾ ಕಡೆ ಭಾರತದಲ್ಲಾಗಿರ್ಬೋದು ಕರ್ನಾಟಕ ಇಡೀ ವಿಶ್ವದಲ್ಲೇ ಎಲ್ರೂ ಸಹ ಸೇರ್ತಾರೆ, ಸಂಭ್ರಮ
ಪಡ್ತಾರೆ, ಕಾರ್ಯಗಳಿರುತ್ತೆ, ಒಟ್ಟಿಗೆ ಸೇರ್ತಾರೆ, ಮೈ ಮರಿತಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಒಂದು ನಿರ್ಲಕ್ಷ್ಯ ಏನಿದೆ, ಒಂದಿಷ್ಟು ಜನರ ನಿರ್ಲಕ್ಷ್ಯ ಏನಿದೆ, ಅದು ಇನ್ನೊಂದು ಯಾವುದೋ ದುರಂತಕ್ಕೆ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೆ ಈಗ ಒಂದೇ ಸಾರಿ ಒಬ್ರಿಗೆ ಬಂತು, ಇಬ್ಬರಿಗೆ ಬಂತು, 100 ಜನಕ್ಕೆ ಬಂತು ಜ್ವರ ಅಂತಂದ್ರೆ ಅಷ್ಟು ಆತಂಕಕ್ಕೆ ಕಾರಣ ಆಗಲ್ಲ. ಆದ್ರೆ ಒಂದೇ ಬಾರಿಗೆ 500 ಜನಕ್ಕೆ ಜ್ವರ ಬಂತು, 1000 ಜನಕ್ಕೆ ಜ್ವರ ಬಂತು ಅಂದಾಗ ಅದು ಸೊಸೈಟಿನಲ್ಲಿ ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ. ಅಂಥದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದಂತ, ಅದೆಲ್ಲ ಚಿಕಿತ್ಸೆಯಿಂದ ಗುಣ ಆಗುತ್ತೆ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಕೊರೋನಾ ಆಗಿರ್ಬೋದು, GN5 ಇದಾಗಿರ್ಬೋದು, ಯಾವುದೇ ವೈರಾಣು ಆಗಿರ್ಬೋದು, ಕ್ಯೂರ್ ಆಗುತ್ತೆ. ಆದ್ರೆ ಏಕಕಾಲದಲ್ಲಿ ಒಂದಿಷ್ಟು ಜನಕ್ಕೆ, ಒಂದ್ ಸ್ವಲ್ಪ ಜಾಸ್ತಿ ಜನಕ್ಕೆ, ಒಂದು ಸಮುದಾಯಕ್ಕೆ ಒಂದು ಜ್ವರದಿಂದ ಪೀಡಿತರಾದ್ರು ಅಂತಂದ್ರೆ ಇನ್ನೊಂಥರ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕ್ರಿಸ್ಮಸ್ ಆಚರಣೆ ಮತ್ತು ಹೊಸ ವರ್ಷ ಆಚರಣೆಗೆ ನಿರ್ಬಂಧ ತರಬಹುದಾ, ರದ್ದು ಮಾಡೋದು, ಮಾಡಕ್ ಅವಕಾಶ ಕೊಡದಿರೋದು, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ಒಂದಿಷ್ಟು ನಿರ್ಬಂಧವನ್ನ ತಂದು ಈ ಕೊರೋನಾ ವೈರಸ್ ಏನಿದೆ, ಈ ಹೊಸ ತಳಿ ಏನಿದೆ, ಇದು ಹರಡುವುದನ್ನ ನಿಯಂತ್ರಿಸಬಹುದಾ ಅಂತೇಳಿ ಯೋಚನೆ ಮಾಡ್ತೀರಿ. ಇನ್ನು ಅಧಿಕೃತವಾಗಿ ಯಾವುದೇ ಆದೇಶವನ್ನು ಹೊರಡಿಸಿಲ್ಲ, ಯಾವುದೇ ಸ್ಪಷ್ಟ ಸೂಚನೆಯನ್ನಾಗ್ಲಿ ಮಾರ್ಗಸೂಚಿಯನ್ನಾಗ್ಲಿ ಹೊರಡಿಸಿಲ್ಲ. ಆದ್ರೆ ಈ ರೀತಿಯ ಚಿಂತನೆ ನಡೀತಾ ಇದೆ ಆರೋಗ್ಯ ಇಲಾಖೆನಲ್ಲಿ. ನಿಯಂತ್ರಿಸಿದ್ರೆ ಈ ಏನು ಹರಡುವಂತ ಪ್ರಕ್ರಿಯೆ ಏನಿದೆ ಅದಕ್ಕೆ ಒಂದು ಸ್ವಲ್ಪ ಆದ್ರೂ ತಡೆ ಆಗುತ್ತೆ. ಆಮೇಲೆ ಸ್ವಲ್ಪ ದಿನಕ್ಕೆ ಮತ್ತೆ ಈ ರೂಪಾಂತರಿ ತಳಿ ಏನಿದೆ ಇದು ಸಹ ಹೋಗುತ್ತೆ. ಆಮೇಲೆ ಇವು ರೂಪಾಂತರ ಆಗ್ತಾನೆ ಇರ್ತವೆ. ಹಾಗಾಗಿ ಈ ರೂಪಾಂತರಿಯ ತಳಿ ಏನಿದೆ, ಈಗ ಚಳಿಗಾಲ ಬೇರೆ ಆಗಿರೋದ್ರಿಂದ ಸ್ವಲ್ಪ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನ ನಿಯಂತ್ರಿಸೋದಕ್ಕೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಬಹುದು ಅಂತೇಳಿ ಏನು ಉನ್ನತ ಅಧಿಕಾರಿಗಳ ಸಭೆ, ಕೊರೋನಾ ಜಂಟಿ ಕ್ರಿಯಾ ಸಮಿತಿ ಏನಿದೆ ಆ ಸಭೆಯಲ್ಲಿ ಈ ಕುರಿತು ಚರ್ಚೆ ಮಾಡತಕ್ಕಂತ ಸಂಭವ ಇದೆ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.